ಬೆಂಗಳೂರಿನ ಹೊರವಲಿರತಕ್ಕಂಥ ಶತಶೃಂಗ ವಿದ್ಯಾಸಂಸ್ಥೆ ಹಾಗೂ ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಸಂಸ್ಥೆಯ ಸಹಯೋಗದಲ್ಲಿ ಇವತ್ತು ವಯೋವೃದ್ಧರನ್ನ ಯಾವ ರೀತಿ ಆರೈಕೆ ಮಾಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಇವತ್ತು ಸದಾ ಕೇಂದ್ರ ಸರ್ಕಾರದ ಒಂದು ಕೋರ್ಸ್ ಇದೆ. ಆ ಕೋರ್ಸಲ್ಲೂ ಕೂಡ ಇವತ್ತು ಶತಶೃಂಗ ವಿದ್ಯಾಸಂಸ್ಥೆ ವತಿಯಿಂದ ಇವತ್ತು ಎರಡನೇ ಬ್ಯಾಚ್ನಲ್ಲಿ ಅಂದ್ರೆ ಇಲ್ಲಿ ತರಬೇತಿ ಪಡೆದಿರ್ತಕ್ಕಂಥವರಿಗೆ ಪ್ರಮಾಣ ಪತ್ರ ವಿತರಣೆ ಸಮಾರಂಭವನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭಕ್ಕೆ ಪ್ರಮುಖವಾಗಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದ ಪ್ರಮೀಳಾ ನಾಯ್ಡು ಅವರು, ಹಾಗೆಯೇ ಮಾಜಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಲಗ್ಗೇರಿ ನಾರಾಯಣ ಸ್ವಾಮಿ ಅವರು, ಹಾಗೆಯೇ ಸಂಸ್ಥೆಯ ಯೋಜನಾ ನಿರ್ದೇಶಕರಾಗಿರ್ತಕ್ಕಂತಹ ಅರುಣ್ ಸಾಯಿ ಸಾಗರ್ ಅವರು ಸೇರಿದಂತೆ ಅನೇಕ ಪ್ರಮುಖರು ಕೂಡ ಈ ಸಮಾರಂಭದಲ್ಲಿ ಕೂಡ ಭಾಗವಹಿಸಿದ್ರು. ವಿಶೇಷವಾಗಿ ನಾವು ವಯೋವೃದ್ಧರನ್ನ ಯಾವ ರೀತಿ ಆರೈಕೆ ಮಾಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಸಮಾಜ ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಯೋಜನೆಯನ್ನು ಕೂಡ ಜಾರಿ ತಂದಿದೆ. ಆ ಯೋಜನೆಯನ್ನ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಇವತ್ತು ಶತಶೃಂಗ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ವಿಶೇಷವಾಗಿ ಇವತ್ತು ಎರಡನೇ ಬ್ಯಾಚ್ನ ಸುಮಾರು ಅನೇಕ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿದೆ. ಇಂಥದ್ದೊಂದು ಮಹತ್ವದ ಕೆಲಸವನ್ನ ಕೂಡ ಒಂದು ಸಂಸ್ಥೆ ಮಾಡ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಇವತ್ತು ವಿಶೇಷ ಚೇತನ ಮಕ್ಕಳನ್ನು ದಿವ್ಯಾಂಗ ಕರಿತೀವಿ ಮಕ್ಕಳಿಗೆ, ಆ ಮಕ್ಕಳಿಗೆ ದೃಷ್ಟಿ ವಿಶೇಷ ಚೇತನರಾಗಿರ್ಬೋದು, ದಿವ್ಯಾಂಗರಾಗಿರ್ಬೋದು, ಇಂಥ ಮಕ್ಕಳನ್ನು ಕೂಡ ಇಲ್ಲಿ ಅವರಿಗೆ ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಲಾಗಿದೆ. ವಿಶೇಷವಾಗಿ ನಾವು ಈ ಮಕ್ಕಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಇವತ್ತು ಬೆಂಗಳೂರಿನ ಹೊರವಲ್ಲಿರ್ತಕ್ಕಂಥ ಒಂದು ಶತಶೃಂಗ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ಕೆಲಸವನ್ನ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತದೆ. ಅದರಲ್ಲಿ ವಿಶೇಷವಾಗಿ ವಯೋವೃದ್ಧರನ್ನ ನೋಡಿಕೊಳ್ತಕ್ಕಂಥ ಕೋರ್ಸ್ ಅನ್ನ ತರಬೇತಿ ನೀಡ್ತಕ್ಕಂಥದ್ದು ವಿಶೇಷವಂತ ಹೇಳ್ಬೋದು. ಕ್ಯಾಮರಾಮನ್ ಯೂಸುಫ್ ಖಾನ್ ಜೊತೆ ವಿರೂಪಾಕ್ಷ ಆಲ್ಗಲೆ, ನಮಸ್ಕಾರ.
ಕ್ಷಣವೇ ಯಕ್ಷಗಾನವನ್ನು ಮಾಡುವ ನಮ್ಮ ಆಶ್ರಮದ ಮಕ್ಕಳಿಗೆ ಅನ್ನದಾಯವರು ಅಪ್ಪಾಜಿಯವರೊಂದಿಗೆ ಬಂದು ಎಲ್ಲ ಸೇರಿ ಸರಿ ಕಡೆ
ಹೇಳಿ ಕೊಡಿ ಸರಿ ಕಡೆ ಸರ್ ನೋಡಿ ಸರ್ ಇಲ್ಲ ಮೇಡಮ್ ಈ ಕಡೆ ಹಿಡ್ಕೊಳ್ಳಿ ಮೇಡಮ್ 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 ಇಲ್ಲ ಇಲ್ಲಿ ಮೇಡಮ್ ಈ ಕಡೆ ಇಡ್ಲಿ ಇಲ್ಲಿ ಅವರು ನಿಮ್ಮೆಲ್ಲರಿಗೆ ಈ ಸುಂದರ ಸಂಜೆಯ ಶುಭಕಾಮನೆಗಳನ್ನು ಹೇಳುತ್ತಾ ನಮ್ಮೆಲ್ಲರ ಮಾರ್ಗಸ್ವರೂಪಗಳು ಶತಶೃಂಗ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ನಾಗವೇಣಿ ಅಮ್ಮವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡುವಂತಹ ಮಹಿಳಾ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಸಹೋದರರು ಆದಂತಹ ಮಂಗಳಾ ನಾಯ್ಕ ಶಂಕರ್ ಸರ್ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಂತರಿಗೆ ಬಂದವರು ಪ್ರೀತಿಯ ಮಕ್ಕಳು ಮತ್ತು ಸಾವಿರಾರು ಮಕ್ಕಳಿಗೆ ಆಶ್ರಯ ಅನ್ನ ಅಕ್ಷರವನ್ನು ಕೊಟ್ಟು ಜೊತೆಗೆ ತಾಯಿ ತಂದೆ ಇಲ್ಲದಂತ ಮಕ್ಕಳಿಗೆ ಅವರಿಗೆ ಹೊಸ ಬದುಕನ್ನ ಅವರನ್ನು ಮದುವೆ ಮಾಡುವ ಮುಖ್ಯನ ಹೊಸ ಬದುಕನ್ನು ಕೊಟ್ಟು ಸಾಕಾದಷ್ಟು ಹುದ್ದೆಗೆ ಆಶಯ ಕೊಟ್ಟು ಮಗನಾಗಿ ಸೇವೆ ಮಾಡಿ ನನ್ನಂತ ಯುವಕರಿಗೆ ಮಾರ್ಗದರ್ಶನ ಮಾಡಿ ನಾವೆಲ್ಲ ಬಾಗಿನ ನೋಡಿ ಬಾಗಿನ ರೂಪವನ್ನ ನಮ್ಮೆಲ್ಲರಿಗೆ ತೋರಿಸಿ ಬೇಗ ಇನ್ನೊಂದು ಹತ್ತಾರು ವರ್ಷ ಇನ್ನೂ ಸೇವೆ ಮಾಡಬೇಕಿದ್ದರು ನಮ್ಮನ್ನೆಲ್ಲ ಬಿಟ್ಟು ಅಗಂತ ಪೂಜ್ಯ ರಾಮಪ್ರಸಾದ್ ಗುರುಜಿಯವ್ರನ್ನ ಈ ಸಂದರ್ಭದಲ್ಲಿ ಬಿಟ್ಟು ನಾವು ಹುಟ್ಟಾಗ ಎಲ್ಲರಿಗೂ ಉಸಿರಿರುತ್ತೆ ಸತ್ತಾಗ ಉಸಿರಾಗಿರುತ್ತೆ ಹೆಸರಿನ ಹುಟ್ಟಾಗ ಸತ್ತಾಗ ಹೆಸರಿರಬೇಕು ಹೆಸರಿರ್ತಕ್ಕಂಥ ಕೆಲಸವನ್ನ ಮಾಡಿ ಸಾಕಷ್ಟು ಜನರಿಗೆ ದೇವರಾಗಿ ತಂದೆಯಾಗಿ ಪ್ರತಿ ಸೂಚಿಸಿ ಹೇಳಿದರು ರಾಮಪ್ರಸಾದ್ ಗುರುಜಿಯವರು ಆ ನಿಟ್ಟಿನಲ್ಲಿ ನಾನು ಅಂತೇಳ್ತೇನೆ ಎಲ್ಲ ಬೇಸರ ಮಾಡ್ಕೊಳ್ತಾರೆ ಗೊತ್ತಿಲ್ಲ ಒಬ್ಬೊಬ್ಬರು ಬಂದಾಗ ಎಷ್ಟು ಜನಕ್ಕೆ ಆಶ್ರಯ ಕೊಟ್ಟಂತ ಜಾಗ ಇದೆ
ಸ್ವಲ್ಪ ಬಹಳ ದುಃಖ ಆಗ್ತಿತ್ತು, ಇವತ್ತು ಸ್ವಲ್ಪ ಸಂತೋಷ ಆಗ್ತದೆ. ಯಾಕಂದ್ರೆ ಇಲ್ಲ ಆಕ್ಟಿವಿಟೀಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಒಂದಲ್ಲ ಒಂದು ಕಾರ್ಯಕ್ರಮ ಆಗ್ತಿತ್ತು, ಒಂದಲ್ಲ ಒಂದು ಸೇವೆಗಳು ಆಗ್ತಿತ್ತು. ವರ್ಷದಲ್ಲಿ ಹತ್ತಾರು ಬಾರಿ ಬಂದು ಹೋಗ್ತಕ್ಕಂತ ಪುಣ್ಯ ನಮಗೂ ಸಿಗ್ತಾ ಇತ್ತು ಬರುವಂತಾಗ. ಇವತ್ತು ಅರುಣ್ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ಸಮಾಜದಲ್ಲಿ ಯುವಕರನ್ನು ತೋರಿಸಿ ಅವ್ರಿಗೂ ಸಹ ಒಂದೊಳ್ಳೆಯ ತರಬೇತಿಯನ್ನು ಕೊಟ್ಟು ಅವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಉದ್ಯೋಗದ ಆಶಯ ಜೊತೆಗೆ ಸಮಾಜದಲ್ಲಿ ಸೇವೆ ಸಲ್ಲಿಸತಕ್ಕಂತ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಿಜವಾಗ್ಲೂ ಶ್ಲಾಘನೀಯ. ನಾವೆಲ್ಲರೂ ಸಹ ಅಭಿನಂದನೆ ಸಲ್ಲಿಸಬೇಕು. ಕಾರಣ ಯಾರು ನರ್ಸಿಂಗ್ ಕೆಲಸ ಮಾಡ್ತಾರೆ ಅವರಿಗೆ ನಾವೆಲ್ಲ ತಾಯಿ ಅಂತೀವಿ. ತಾಯಿ ಮಾತ್ರ ಮಗುವನ್ನ ಸಾಕಿ ಸಲ್ಲಿಸಲಿಕ್ಕೆ ಸಾಧ್ಯ. ಹಾಗೆ ವಯಸ್ಸಾದ್ಮೇಲೆ ಮಕ್ಕಳ ಥರನೇ ಆಗ್ತಿರ್ತಾರೆ. ಎಲ್ಲ ಕೆಲಸವನ್ನ ಮಾಡಬೇಕಾಗ್ತದೆ, ಶುಚಿಗೊಳಿಸಬೇಕಾಗ್ತದೆ. ಆ ಸೇವೆ ಮಾಡೋ ಮನಸ್ಸಿದ್ರೆ ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕೆ ಆಗೋದು. ಯಾರು ಸೇವೆ ಮಾಡ್ತಾರೆ ಆ ತಾಯಿಯ ಕೆಲಸ ಮಾಡೋದಕ್ಕೆ ಅವರು ಸಹ ಈ ಒಂದು ಟ್ರೈನಿಂಗ್ ಏನು ತಗೊಂಡು ನೀವು ಸೇವೆ ಮಾಡಕ್ಕೆ ಹೋಗ್ತೀವಿ. ನೀವು ಸಹ ಯಾರು ಸೇವೆ ಮಾಡ್ತೀವೋ ಅವರು ತಾಯಿ ಸಮಾನ ಅಂತ ಕೆಲಸವನ್ನ ನೀವು ಮಾಡ್ತೀವಿ. ಅದು ನಿಮ್ಮೆಲ್ಲರ ಭಾಗ್ಯ. ಅವರು ನನ್ನ ಗುರುಗಳನ್ನ ಬಹಳ ಹತ್ತಿರದಿಂದ ಬಲ್ಲೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ನಾನು ನನ್ನ ಕುಟುಂಬ ಚೆನ್ನಾಗಿರಬೇಕು, ಅದನ್ನು ಮಿಕ್ಕಿದ್ದನ್ನ ಸೇವೆ ಮಾಡಬೇಕು ನಾವು ಹೇಳ್ತಾರೆ. ಗೌರವಿಲ್ಲ ಮೊದಲ ಸೇವೆ, ಆಮೇಲೆ ಉಳಿದ್ರೆ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಅಂತ ಸೇವೆನ ಒಂದು ನೂರಾರು ಉದಾಹರಣೆ ಹೇಳ್ಬೋದು. ನನ್ನ ಮಗಳ ಜೊತೆ ಹತ್ರ ಇರೋದು ಕೋವಿಡ್ ಅಲ್ಲಿ ಒಂದು ಉದಾಹರಣೆ ಮಾತ್ರ ನೀವು ಮುಂದೆ ಒಪ್ಪಿಲ್ಲ, ಮುಂದೆ ಸೇವೆ ಮಾಡ್ಲಿಕ್ಕೆ ತಗೊಂಡಿದ್ದೀನಿ. ನಾನು ಅದೇ ರೀತಿ ಅನಾಥಾಶ್ರಮ ಆಗಲಿ ಹಾಸ್ಪಿಟಲ್ ಆಗಲಿ ಯಾವುದೇ ಒಂದು ಹಿರಿಯ ನಾಗರಿಕರಾಗಿ ಬಂದಾಗ ಅದರ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಅದು ನಮ್ಗೆ ಗೊತ್ತಿರಲ್ಲ. ಆದ್ರಿಂದ ನಾನು ಇದನ್ನು ಆಯ್ಕೆ ಮಾಡ್ತೀನಿ. ಮನೆಯಲ್ಲಿ ಹಿರಿಯರಿಗೆ ಏನ್ ನೋಡ್ಕೊಳ್ಬೇಕು ಮತ್ತೆ ಬೇರೆಯವ್ರಿಗೆ ಯಾವ ತರ ಮಾಡ್ಬೇಕು ಅಂತ ತಿಳ್ಕೊಳ್ಳೋಕೋಸ್ಕರ ಇದು ಮಾಡ್ತಾ ಇರೋದು. ಸಮಾಜ ಸೇವೆಗೋಸ್ಕರ ಮಾಡ್ತಾ ಇರೋದು. ಸಮಾಜದಲ್ಲಿ ವಯಸ್ಸಾದವರು ಯಾವ ತರ ಬೆಲೆ ಕೊಡ್ಬೇಕು, ಯಾವ ತರ ನೋಡ್ಕೊಳ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಏನ್ ಆಗ್ತಾ ಇದೆ ಬಂದಿರೋದು ಡಾಕ್ಟರ್ ಎಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ. ಆದ್ರೆ ಈ ಒಂದು ಸೆಲೆಕ್ಷನ್ ಯಾರು ಟ್ರೈನಿಂಗ್ ತಗೋತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಒಂದು ಸೇವೆ ಅನ್ನೋ ಒಂದು ಮನೋಭಾವ ಇರೋದಕ್ಕೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಅದಿರಲ್ಲೂ ಯೂತ್ಸ್ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ್ದಾರಲ್ಲ, ಇಂದಿನ ಯುವಕರೇ ಮುಂದಿನ ದೇವರು. ಆ ಒಂದು ನಾಯಕರು ಯಾವ ತರ ಹೇಳ್ಬೇಕಂದ್ರೆ ಅವರಿಗೆ ಒಂದು ಸೇವೆಯ ಮನೋಭಾವ ಇರಬೇಕು. ಈ ಒಂದನ್ನು ಈ ಸಮಸ್ಯೆ ಮಾಡ್ತಾ ಇದೆ, ಅದಕ್ಕೆ ನಾವು
ఇక్కడ తిరిగి సమా ವಿಶ್ವಾಸದಿಂದ ಈ ಸಂಸ್ಥೆನ 40 ವರ್ಷದವರೆಗೂ ಒಂದು
ನಮ್ಮ ಒಂದು ಮೆಮೇಲ್ಬಾಗಿ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಬಹಳ ಒಂದು ದೊಡ್ಡ ಸಾಧನೆ ಇದೆ. ಎರಡನೇ ವಿಚಾರ ಜಿಯಾಟ್ರಿಕ್ ಸೆಂಟರ್, ಇವತ್ತು ಏನು ವೆರಿ ಫಸ್ಟ್ ಬ್ಯಾಚ್ ಬಂದಿದ್ದೀವಿ. ಸೊ ನಮ್ಮ ಬಂಗಾಳ ಮೇಡಮ್ ಆವಾಗಲೇ ಒಂದು ಮಾತು ಕೇಳ್ತಾರೆ, ವಾಟ್ ಈಸ್ ದ ರೀಸನ್ ಯು ಹ್ಯಾವ್ ಚೋಸನ್ ದಿಸ್? ಈಗ ದೇರ್ ಆರ್ ಸೋ ಮೆನಿ ಅದರ್ ನ್ಯಾಷನಲ್ ಎಂಎಸ್ಸಿ ಕಾರ್ಯಕ್ರಮಗಳು ಇದೆ, ಇವತ್ತೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಒಂದು ಸಾಧನೆ ಮಾಡ್ತಕ್ಕಂಥದ್ದು. ಫ್ರೀ ಕೋರ್ಸ್ಗಳಿದೆ, ಕಮರ್ಷಿಯಲ್ ಕೋರ್ಸ್ಗಳಿದೆ. ಬಟ್ ಪಾಪ ಅವ್ರು ಯಾರೋ ಹೇಳಿದ್ರು ನನ್ನ ತಂದೆ ತಾಯಿ ನೋಡ್ಕೊಬೇಕು ಅಂತ. ಬಟ್ ವಾಟ್ ಯು ನಿಮ್ಮ ಪರವಾಗಿ ನಾನು ಹೇಳಬೇಕು ಅಂತಂದ್ರೆ, ಯು ಪೀಪಲ್ ಆರ್ ಡೆಸ್ಟಿನೇಟ್ ಟು ಚೂಸ್ ದಿಸ್, ಯು ಪೀಪಲ್ ಆರ್ ಡೆಸ್ಟಿನೇಟ್ ಟು ಚೂಸ್ ದಿಸ್. ತುಂಬಾ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿ ಕೊಡೋದು, ಸಿ ಒಂದು ನರ್ಸಿಂಗ್ ಆಗಲಿ, ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಾಗಲಿ, ಹಲವಾರು ಕೋರ್ಸಸ್ ಇದೆ. ಅದು ನೀರಿದ್ದು ದಿಸ್ ಇಸ್, ಯಾಕಂದ್ರೆ ಅವ್ರು ನಿಮ್ಗೆ ವ್ಯತ್ಯಾಸ ಏನಾಗ್ತದೆ, ನಾರ್ಮಲ್ ಪೇಷಂಟ್ ನಾವು ಹ್ಯಾಂಡಲ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್, ಬಿಯಾಂಡ್ ಭಾಳ ಒಂದು ತಾಳ್ಮೆ ಇರಬೇಕಾಗಿರ್ತಕ್ಕಂಥ, ಭಾಳ ಜವಾಬ್ದಾರಿ ಇರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ನಮ್ಮ ಸೋಷಿಯಲ್ ಡಿಫೆನ್ಸ್ ಅವರು ದೇವ ಕೊಲಾಪೇಟೆ ಸತ್ಸಂಗ ಶತಸಂಗ ವಿದ್ಯಾಸಂಸ್ಥೆ ಅಂತಂದಾಗ ನಮ್ಮ ಸಂಸ್ಥೆಗೆ ಆ ಅರಿವು, ಆ ಅರ್ಹತೆ, ಆ ಯೋಗ್ಯತೆ ಇರೋದ್ರಿಂದ ನಮಗೆ ಆ ಕೊಲಾಪೇಟೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಆ ಫಸ್ಟ್ ಬ್ಯಾಚ್ like you know to come here and it was a nice evening spent together. I especially thank all the children for patiently sitting and listening to us, and next the other elderly people also, and my special tip to geriatric care workers is do whatever you are doing, but do it with passion. It is not like you know you are doing for you to do something because you are dealing with elderly people, and not everybody can do that. It is only very few people can do that. ವಿದ್ಯಾಸಂಸ್ಥೆಯಲ್ಲಿ ಇಂದು ಉದ್ಘಾಟನೆ ಸಮಾರಂಭ ಇತ್ತು. ಉದ್ಘಾಟನೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು, ಹೇಗೆ ಸೀನಿಯರ್ ಸಿಟಿಸನ್ ನಾವು ನೋಡ್ಕೊಳ್ಬೇಕು, ಅವ್ರನ್ನ ಯಾವ ರೀತಿಯಲ್ಲಿ ಆರೈಕೆ ಆಗ್ಬೇಕು, ಮತ್ತು ಅವ್ರ ರೀತಿಯಲ್ಲಿ ಹೇಗೆ ನಡ್ಕೊಳ್ಬೇಕು, ಅಥವಾ ಇಂಜೆಕ್ಷನ್ ಕೊಡೋದಾಗಿರ್ಬೋದು, ಬಿ ಪಿ ಚೆಕ್ ಮಾಡೋದು, ಈ ರೀತಿಯ ಒಂದು ಟ್ರೈನಿಂಗ್ ಆಯಿತು. ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು, ಮತ್ತು ಹೊಸ ಸ್ಟೂಡೆಂಟ್ಸನ್ನು ಇವತ್ತು ಅಡ್ಮಿಷನ್ ಮಾಡಿ ಅವ್ರದ್ದು ಒಂದು ಇನಾಗ್ರೇಷನ್ ಒಂದು ಇತ್ತು. ಮತ್ತು ನಾನು ಈ ಒಂದು ಸಂಸ್ಥೆ ಮೊದಲನೇ ಟೈಮ್ಗೆ ಬರ್ತಾ ಇದ್ದೀನಿ, ನಮಗೆ ನೋಡಿದಾಗ ತುಂಬ ಸಂತೋಷ ಆಯಿತು, ತುಂಬ ಕ್ಲೀನಾಗಿದೆ, ಮತ್ತು ಆ ಪೇಷಂಟ್ನ ನೋಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತು. ಯಾವುದೇ ಒಂದು ಸಂಸ್ಥೆ, ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಇರುವಾಗ ಇಡೀ ರಾಜ್ಯದಲ್ಲಿ ಸಾಂತ್ವನ, ಸ್ವಾಧಾರ ಕೇಂದ್ರ, ಒನ್ ಸ್ಟಾಪ್ ಸೆಂಟರ್ ಹಾಗೂ ರೆಸ್ಟಿಟ್ಯೂಷನ್ಸ್ ಹೋಮ್ಗೂ ಹೋಗಿದ್ದೀವಿ. ಕೆಲವೊಂದು ಕಡೆ ಸರಿಯಾಗಿರ್ತಾಯಿರಲಿಲ್ಲ, ಆಗ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಿದ್ವಿ. ಇಲ್ಲಿ ಒಂದು ಪ್ರೈವೇಟ್ ಕಂಪನಿಯವರು ಒಂದು ಕರೋನಾ ಸಮಯದಲ್ಲಾಗಿರ್ಬೋದು, ಮತ್ತು ಎಲ್ಲ ಸಮಯದಲ್ಲೂ ಆಗಿರ್ಬೋದು, ತುಂಬ ಯಶಸ್ವಿಯಾಗಿ ಒಂದು ಇದು ಎಲ್ಲರಿಗೂ ಗೊತ್ತಿದೆ, ತುಂಬ ಮುಖ್ಯ ಆಗೋದು ಹಣ ಮುಖ್ಯ ಆಗುತ್ತೆ ಯಾವುದೇ ಒಂದು ಸಂಸ್ಥೆ ನಡಿಬೇಕಂದ್ರೆ. ಇಲ್ಲಿ ನೂರಾರು ಜನಕ್ಕೆ ಊಟ ತಿಂಡಿ ಮತ್ತು ರಾತ್ರಿ ಊಟ ಮತ್ತು ಅವರಿಗೆ ಯಾವ ಥರ ಬೇಕು ಅಶೌಚ ಆಗೋದಾಗಿರ್ಬೋದು ಎಲ್ಲ ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮುಂದಿನ ದಿನದಲ್ಲಿ ನಾನು ಅಲ್ಲಿ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಕೆ ಖುಷಿ ಆಯಿತು. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ವಿವೇಕಾನಂದರು ಯಾವತ್ತೂ ಹೇಳ್ತಾ ಇದ್ರು ಇಂದಿನ ಯುವಕರೇ ಮುಂದಿನ ಒಂದು ದೇಶ ಕಟ್ಟುವ ಒಂದು ನಾಯಕರಾಗ್ತಾರೆ ಅಂತೆ. ಆ ನಾಯಕ ಯಾವ ರೀತಿಯಲ್ಲಿ ಇರಬೇಕು, ಆ ನಾಯಕನಿಗೆ ಒಂದು ಎಲ್ಲ ಒಂದು ಯಾವುದು ಕಷ್ಟ ಸುಖ ಮತ್ತು ನಮ್ಮ ದೇಶದ ಸಮಸ್ಯೆಗಳು ಗೊತ್ತಾಗಬೇಕಾಗತ್ತೆ. ಮತ್ತು ನಾವು ತಂದೆ ತಾಯಿಗಳಿಗೆ, ಹಿರಿಯರಿಗೆ ಒಂದು ಸ್ಥಾನ ಇದೆ, ಆ ತಂದೆ ತಾಯಿಗಳಿಗೆ ನಾವು ನೋಡ್ತಾ ಇದ್ವಿ, ಪ್ರತಿನಿತ್ಯ ನಾವು ನೋಡ್ತಾ ಇದ್ವಿ ಹೆಣ್ಣು ಮಕ್ಕಳನ್ನು ನಡ್ಕೊಳ್ಳೋ ರೀತಿ. ಯಾಕಂದರೆ ಮೊದಲನೆಯದಾಗಿ ಮಹಿಳೆ ಅಂತ ಹೇಳಿದರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಆ ಹೆಣ್ಣು ಮಗಳಿಗೆ ಗೌರವ ಕೊಡಬೇಕು, ಮತ್ತು ಆ ಗೌರವ ಕೊಡೋದು ಇಲ್ಲಿ ನಡೆಸ್ತಾ ಇದ್ದಾರೆ ಈ ಇನ್ಸ್ಟಿಟ್ಯೂಷನ್ನು. ಮತ್ತು ಅದೇ ಅಲ್ಲದೆ ಒಂದು ಸೀನಿಯರ್ ಸಿಟಿಸನ್, ನಮಗೆ ಜನ್ಮ ಕೊಟ್ಟಿರುವ ಒಂದು ತಂದೆ ತಾಯಿಗಳು, ಒಂದು ಸೀನಿಯರ್ ಸಿಟಿಸನ್ಗೆ ನಾವು ನೋಡ್ತಾ ಇದ್ವಿ ಪತ್ರಿಕೆ ಹಾಕಲಿ. ಯಾಕಂದರೆ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕೆ ನಿಮಗೆಲ್ಲ ಗೊತ್ತಿದೆ, ಪ್ರತಿನಿತ್ಯ ನಾವು ಏನು ಮಾಡ್ತೀವಿ ಆ ಸೀನಿಯರ್ ಸಿಟಿಸನ್ ಹತ್ರ ಆಸ್ತಿ ಬರ್ಕೊಳ್ಳೋದು, ಅವ್ರು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಅವ್ರದ್ದು ಆಸ್ತಿ ಬರ್ಕೊಂಡು ಹೊರಗಡೆ ಹಾಕುವಂಥದ್ದು. ಈ ಒಂದು ಸಮಯದಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಅದು ಸಾಕಾಗಲ್ಲ, ಹೆಚ್ಚು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಈ ಥರ ಬಂದಿರೋದು ನನಗೆ ಸಂತೋಷ ಇದೆ, ಇನ್ನು ಮುಂದೆ ಹೆಚ್ಚಾಗಿ ಬರಬೇಕು ಅಂತ ನಿಮ್ಮ ಹಾಕೊಂತ್ರ ಹೇಳ್ತೀನಿ. ಸಾಯಿರಾಮ್ ಎಲ್ರಿಗೂ, ನನ್ನ ಹೆಸರು ಸೌಮ್ಯ ಅಂತ ಹೇಳ್ಬಿಟ್ಟು ನಾನು ಸುಂಕುತ್ಕಟ್ಟೆಯಿಂದ ಬಂದಿದ್ದೀನಿ. ನಾವಿಲ್ಲಿ 3 ಮಂತ್ ಸರ್ಟಿಫಿಕೇಟ್ ಕೋರ್ಸ್ ಫಾರ್ ಜಿರಿಯಾಟ್ರಿಕ್ ಕೇರ್ ಗಿವರ್ಸ್ ಅನ್ನೋ ಕೋರ್ಸ್ ಮಾಡ್ತಾ ಇದೀವಿ. ಇದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಬಟ್ ನಾವು ಹೊರಗಡೆ ಜನ ತುಂಬ ಜನ ನೋಡ್ತೀವಿ, ಅನಾಥಾಶ್ರಮ ಆಗ್ಬೋದು, ರೋಡ್ ಸೈಡಲ್ಲಿ ಆಗ್ಬೋದು, ಹೆಂಗಂದ್ರೆ ಪಾಪ ಅವರಿಗೆ ಕುಡಿಯೋಕೆ ನೀರು ಕೊಡೋರು ಇರೋದಿಲ್ಲ, ಊಟ ಮಾಡ್ಸೋಕೆ ಇರೋದಿಲ್ಲ, ನೀವು ಯಾರು ಅಂತ ಕೇಳೋರು ಕೂಡ ಇರೋದಿಲ್ಲ. ಬಟ್ ನಾವು ಇದರಿಂದ ಏನು ಕಲ್ತಿದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮನ ಯಾವ ರೀತಿ ನೋಡ್ಕೊತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಬರುತ್ತೆ. ಫಸ್ಟು ರೋಡ್ ಸೈಡಲ್ಲಿ ಇರೋರಿಗೆ ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ,
ಅಂತ ಹೋಗಿ ಮಾತಾಡುವಷ್ಟು ಮಾನವೀಯತೆ ನಮ್ಮಲ್ಲಿ ಬಂದಿದೆ ಅಂದರೆ ಈ ಶತಶೃಂಗ ವಿದ್ಯಾಸಂಸ್ಥೆಯಿಂದನೇ ಕಾರಣ. ಅದು ನಮಗೆ ತುಂಬ ಹೆಲ್ಪ್ ಆಗಿದೆ, ಇದರಿಂದ ನಾವು ಇದರಿಂದ ತುಂಬ ಒಳ್ಳೆ ಜೀವನ ಕಟ್ಕೊಂತೀವಿ. ರಾಮ್, ನನ್ನ ಹೆಸರು ಸಂಧ್ಯಾ ಅಂತ, ನಾನು ಸುಂದರಕಟ್ಟೆಯಿಂದ ಬಂದಿದ್ದೀನಿ. ನಾವು ಇವಾಗ ಶತಶೃಂಗ ಆಶ್ರಮಕ್ಕೆ ಬಂದಿದ್ದೀವಿ ಅಂತಂದ್ರೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ಬೇರೆ ಕಡೆ ನೋಡ್ತಾ ಇರ್ತೀವಿ, ರೋಡಲ್ಲಿ ಬಿದ್ದಿರ್ತಾರೆ, ಸ್ವಲ್ಪ ಕಾಲ ಚಪ್ಪಲಿ ಇರಲ್ಲ, ಏನಿಲ್ಲ, ಊಟ ಇರಲ್ಲ ಅವ್ರಿಗೆ ಅಂತ. ಇದರಲ್ಲಿ ಇಲ್ಲಿ ಆಶ್ರಮದಲ್ಲಿ ತುಂಬ ಇದು ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನನ್ನ ಹೆಸರು ಪೂಜಾ. ಸತಸಿಂಗ ಆಶ್ರಮಲೇಶನ್ ಇಲ್ಲಿ ಬಂದ್ಮ್ಯಾಗೆ ನಮಗೆ ಗೊತ್ತಾಗಿದೆ ಯಾರನ್ನ ಹೆಂಗ್ ನೋಡ್ಕೋಬೇಕಂತ. ಅವ್ರ ಜೊತೆಲಿ ಪ್ರೀತಿಲಿ ಮಾತಾಡಿ, ಪ್ರೀತಿಯಲ್ಲಿ ಎಲ್ಲರೂ ಇರ್ತಾರೆ, ಅದು ಅವ್ರಿಗೆ ಯಾರು ನೋಡಲ್ಲ. ನಾವು ಅದ್ರಲಿಂದ ಕಲ್ತಿವಿ, ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ನಮಗೆ ಒಳ್ಳೇದು ಆಗುತ್ತೆ. ನಾನು ಇದೇ ಸಂಸ್ಥೆಯಲ್ಲಿ ಬೆಳೆದಿರೋ ಹುಡುಗಿ. ನಾನು ತುಂಬಾ ಚಿಕ್ಕೋಳಿಂದ ಇಲ್ಲಿರೋದು, ಹಾಗಾಗಿ ಅಣ್ಣ ಅಮ್ಮ ಇವ್ರ ಆಸ್ರೆಯಲ್ಲೇ ನಾನು ಕೂಡ ಬೆಳೆದಿರೋದು. ಇವರಿಂದ ಕಲ್ತಿದ್ದಂತಂದ್ರೆ ವಯಸ್ಸಾದವ್ರಿಗೆ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಇರ್ಬೇಕು ಅವ್ರ ಜೊತೆ, ಆಮೇಲೆ ನಮ್ಮ ಹತ್ರ ಇರೋದ್ರಿಂದ ಯಾವ ತರ ಹಂಚ್ಬೇಕು ಅನ್ನೋದನ್ನ ಕಲ್ಸಿದ್ದೀನಿ. ಅಪ್ಪಾಜಿ ಇದ್ದಾಗ ನಾನು ಇದೀವಿ, ಅಪ್ಪಾಜಿ ಕೂಡ ಕಲ್ಸಿರೋದಿದೆ. ನಮ್ಮ ಹತ್ರ ಏನು ಇರೋದ್ರಲ್ಲಿ ಹಂಚಿ ತಿನ್ನೋಕೆ ಹೇಳಿದ್ದಾರೆ. ಮತ್ತೆ ವಯಸ್ಸಾದವ್ರಿಗೆ ಗೌರವ ಕೊಡ್ಬೇಕು, ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಹೇಗೆ, ಅದೇ ತರ ನಮ್ಮ ಅಪ್ಪ ಮಗು ಕೂಡ ಅದೇ ಸ್ಥಿತಿಲಿದ್ದಾಗ ಹೇಗೆ ಬೆಳೆಸ್ತಾರೆ, ಹೇಗೆ ಇದು ಮಾಡ್ತಾರೆ. ನನ್ನ ಕೂಡ ಬೆಳೆಸಿದ್ದು ಇವರೇ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅರುಣಣ್ಣ ಮತ್ತೆ ಅಮ್ಮ ಅಪ್ಪಾಜಿ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂತ ವಿದ್ಯಾವಂತ ಯುವಕರನ್ನ ಒಂದು ಟ್ರೈನಿಂಗ್ ಕೊಟ್ಟು, ಇವನು ಶತಶೃಂಗ ವಿದ್ಯಾಸಂಸ್ಥೆ ಏನಿಲ್ಲಿದೆ ಆಶ್ರಮ, ಸಾಕಾಗಷ್ಟು ಯೋಜನೆಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನ, ಸಾಕಾಗಷ್ಟು ಸೇವೆಗಳನ್ನು ಅವಶ್ಯಕತೆ ಇರೋರಿಗೆ ಕೊಡ್ತಾ ಬಂದಿದೆ. ನನಗೂ 18 ವರ್ಷ ಈ ಸಂಸ್ಥೆ ಜೊತೆ ನಿರಂತರವಾದಂಥ ಬಾಂಧವ್ಯ. ಇವತ್ತು ಅರಣ್ಯ ಅವರ ನೇತೃತ್ವದಲ್ಲಿ ಒಂದು ಬ್ಯಾಚು 30 ಜನ ಏನು SLC PUC ಆದಂಥ ಯುವಕರು ಹಿರಿಯರನ್ನು ಸೇವೆ ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದು ನರ್ಸಿಂಗ್ ಟ್ರೈನಿಂಗ್ ಏನಾಗುತ್ತೆ ಅದೇ ರೀತಿ ಟ್ರೈನಿಂಗನ್ನು ಕೊಟ್ಟು, ಮನೆಗಳಲ್ಲಿ ಉಳ್ಳವರು ಏನು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮ ಅನ್ನೋದು ತಪ್ಪಾಗ, ವೃದ್ಧಾಶ್ರಮಗಳಿಗೆ ಏನು ತೊಗೊಂಡೋಗಿ ಬಿಡ್ತಿದ್ರು ಅದನ್ನು ತಪ್ಪಿಸೋ ನಿಟ್ಟಿನಲ್ಲಿ, ಮತ್ತು ಯುವಕರಿಗೆ ಉದ್ಯೋಗ ದೊರಕಿಸ್ಕೊಡೋಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೊಂಡಿಯಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಿದೆ. ಅದ್ರ ಜೊತೆಗೆ ಈಗ ಹಿಂದೆನೇ ಇಲ್ಲಿ ಸುಮಾರು ಮಾತು ಬರದೆ ಕಿವಿ ಕೇಳದೆ ಇರತಕ್ಕಂಥ ಸುಮಾರು ಯಾವಾಗ್ಲೂ ಅಷ್ಟು 200ರಿಂದ 500 ಮಕ್ಕಳವರೆಗೂ ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಆಗಲೇ ಮೆಂಟಲ್ ರಿಟೈರ್ಡ್ ಮಕ್ಕಳಿದೆ, ಹ್ಯಾಂಡಿಕ್ರಾಫ್ಟ್ಸ್ ಮಕ್ಕಳಿದೆ, ವೃದ್ಧರಿದ್ದಾವೆ. ಹೀಗೆ ಇಲ್ಲಿ 1000 ಜನರಿಗೆ ಆಶ್ರಯವನ್ನು ಈ ಸಂಸ್ಥೆ ಕೊಟ್ಟಿದೆ. ಈ ಸಂಸ್ಥೆ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಭಾಗ್ಯ ಅಂತ ಆಗುತ್ತೆ. ಇಲ್ಲಿಗೆ ಬಂದರೆ ಒಂದೇನೋ ಒಂದು ಸಂಭ್ರಮ ಸಂತೋಷ, ಇವ್ರ ಸೇವೆಯನ್ನು ನೋಡಿ ಮನಸ್ಸಿಗೂ ಸಹ ಖುಷಿ ಆಗುತ್ತೆ. ಇನ್ನಷ್ಟು ಸೇವೆಗಳು ಈ ಆಶ್ರಮದಿಂದ ಆಗಲಿ, ಇವರೆಲ್ಲರ ಜೊತೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಕೈ ಜೋಡಿಸ್ತೀವಿ. ಯಾರು ಉಳ್ಳವರಿದ್ದಾರೆ ನಿಜವಾಗ್ಲೂ ಸೇವೆಗಳೆಲ್ಲ ಆಗ್ತಿದೆ. ನಾನು ಕೆಲವೊಂದು ಆಶ್ರಮಗಳು ನೋಡ್ತಾ ಇದ್ವಿ, ಇದನ್ನು ಎಲ್ಲಿ ಲೈವ್ ಬರೋದು ನಾವು ಇಲ್ಲಿವರೆಗೂ ನೋಡಲೇ ಇಲ್ಲ. ದಿನಾ ಅಲ್ಲೆಲ್ಲೋ ರೈಲ್ವೆ ಸ್ಟೇಷನಲ್ಲೋ ಏನಕ್ಕೋ ಬಸ್ ತಪ್ಪಿರೋರನ್ನ ಎತ್ಕೊಂಬಂದು ಕೋಡ್ಕೊಂಡು ಕೇಳಿಕೊಂಡು ಅವ್ರನ್ನ ಲೈವ್ ಹಾಕಿ ನೀವು ಇದಕ್ಕೆ ಸಹಾಯ ಮಾಡಿ ಮಾಡಿ ಅಂತ ಕೇಳ್ತಾರೆ. ಈ ಸಂಸ್ಥೆ ಇಲ್ಲಿವರೆಗೂ ಎಂದೂ, ನಾನು 18 ವರ್ಷದ ಬಂದೆವೆಯ ಎಂದೂ ಕೇಳಿಲ್ಲ. ನಾವಾಗಿ ನಾವು ಪ್ರೀತಿಯಿಂದ ಬಂದು ಏನು ಮಾಡ್ತೀವೋ ಅದು ಸೇವೆ ಮಾಡ್ತಾರೆ. ತನ್ನ ಆಸ್ತಿಯನ್ನು ಕರಗಿಸಿ ಗುರುಗಳು ಮಾಡಿದ್ದಾರೆ. ಸಾಕಾಗಷ್ಟು ಮದುವೆಗಳು ಕಲ್ಯಾಣ ಮಂಟಪಗಳಲ್ಲಿ ಸ್ವಂತ ಮಕ್ಕಳಿಗೂ ಮಾಡಿದ್ರೆ ಗ್ರ್ಯಾಂಡಾಗಿ ಮದುವೆಗಳು ಮಾಡಿದ್ರು, ಆ ಮದುವೆಗಳಲ್ಲೂ ನಾನು ಭಾಗವಹಿಸಿದ್ದೀನಿ. ಯಾಕೆಂದರೆ ಮಾತು ಬರೆದಿರೋಂಥ ಹೆಣ್ಮಕ್ಳು, ತಂದೆ ತಾಯಿ ಇಲ್ಲದೇ ಇರೋಂಥ ಹೆಣ್ಮಕ್ಳು ಮದುವೆ ಮಾಡಿರ್ತಕ್ಕಂಥದ್ದು ಇವತ್ತಲ್ಲ 6 ವರ್ಷದ ಹಿಂದೆನೇ. ಗುರುಗಳನ್ನು ಸಹ ಕಳ್ಕೊಂಡಿರೋದೊಂದು ನೋವು ಬಿಟ್ಟರೆ ಎಲ್ಲ ವಿಚಾರವಾಗೂ ಇಲ್ಲಿ ಸಂಭ್ರಮ ಇದೆ. ಇಂಥ ಕೆಲಸಗಳು, ಇನ್ನಷ್ಟು ಒಳ್ಳೆಯ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಈ ಸಂಸ್ಥೆ ಮಾಡಲಿ. ಸಂಸ್ಥೆ ನಾವು ಸೇವೆ ಮಾಡ್ತೀವಿ, ಸಮಾಜದಲ್ಲಿ ಶಕ್ತಿ ಇರೋಂಥವ್ರು ಬಂದು ಇಲ್ಲಿ ಸೇವೆಯನ್ನು ಮಾಡಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, ನನ್ನ ಹೆಸರು ನಾಗರಾಜು ಅಂತ, ಈ ಪಂಚಾಯತಿ ಸದಸ್ಯನಾಗಿ ಈ ಒಂದು ಶತಶೃಂಗ ವಿದ್ಯಾಸಂಸ್ಥೆ ಮತ್ತು ಅನಾಥಾಶ್ರಮ ಸುಮಾರು 38 ವರ್ಷಗಳಿಂದ ನಡೀತಾ ಇದೆ. ಈ ಆಶ್ರಮ ಇಲ್ಲಿವರೆಗೂ ತುಂಬಾ ಏನಿವತ್ತು ಒಂದು ಬುದ್ಧಿಮಂದ್ರ ಇರ್ಬೋದು, ಇಲ್ಲ ಒಂದು ವಯೋವೃದ್ಧರಿರ್ಬೋದು,
ಎಲ್ಲರನ್ನು ತನ್ನ ಮಕ್ಕಳನಂತೆ ನಮ್ಮ ರಾಮಪ್ರಸಾದ್ ಗುರುಜಿಗಳು ಅವತ್ತು ಅವರು ಅದೇ ಥರ ನೋಡ್ಕೊತಾ ಇದ್ರೆ, ಇವತ್ತು ಅವ್ರ ಕುಟುಂಬದಾಗಂಥ ಅವರ ಶ್ರೀಮತಿಯವರು ಹಾಗೆ ಅವರ ಮಗ ಅರುಣ್ ಅವರು ಸಹ ಹಾಗೂ ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಏನು ಒಬ್ಬ ಗುರುಗಳಿರ್ಬೋದು ಶಿಕ್ಷಕರಿರ್ಬೋದು ಪ್ರತಿಯೊಬ್ಬರು ಅಷ್ಟೇನೆ ಅವ್ರು ತಮ್ಮ ಮಕ್ಕಳ ಥರನೇ ನೋಡ್ಕೊಂತಾರೆ ಹೊರತು ಯಾವತ್ತು ಅವ್ರನ್ನ ಬೇರೆ ಥರ ಇವತ್ತಿನವರೆಗೂ ನೋಡಿಲ್ಲ. ಯಾಕೆಂದರೆ ನಾವಿಲ್ಲಿ ಸ್ಥಳೀಯವಾಗಿ ನಾವು ನೋಡ್ತಾ ಇರೋದ್ರಿಂದ ನಮಗೆ ಇದು ಅನುಭವ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಶತಶೃಂಗ ಏನು ವಿದ್ಯಾಸಂಸ್ಥೆ ನಮ್ಮ ಏನು ನಮ್ಮ ಕ್ಷೇತ್ರದಲ್ಲಿರೋದು ನಮಗೆ ತುಂಬ ಒಂದು ಖುಷಿ ಕೊಡ್ತಾ ಇದೆ. ಇವತ್ತಿನ ದಿನ ಏಜ್ ಆಗಿರೋರಿಗೆ ಯಾವ ರೀತಿ ನಾವು ಅವ್ರಿಗೆ ನೋಡ್ಕೋಬಹುದು, ಯಾವ ರೀತಿ ಶುಶ್ರೂಷೆ ಮಾಡಬಹುದು ಅನ್ನೋದ್ರ ಬಗ್ಗೆ 3 ತಿಂಗಳ ಕೋರ್ಸ್ ಅನ್ನ ನಮ್ಮ ಶ್ರೀ ಶತಶೃಂಗ ವಿದ್ಯಾಸಂಸ್ಥೆಯ ವತಿಯಿಂದ ಇವತ್ತು ಮಾಡಿದೀವಿ. ಅದರಲ್ಲಿ 1 ಬ್ಯಾಚ್ ಆಗಿದೆ, ಈಗ 2ನೇ ಬ್ಯಾಚ್ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತಿನಿಂದ ಮಹಿಳಾ ಆಯೋಗದ ಕಡೆಯಿಂದ ಪ್ರಮೀಳಾ ನಾಯ್ಡುರವರು ಬಂದಿದ್ರು, ಹಾಗೂ ನಾರಾಯಣ ಸ್ವಾಮಿಯವರು ಅರ್ಪಿತಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರು ಬಂದಿದ್ರು, ಹಾಗೂ ಚೋಳನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾಗರಾಜು ಸರ್ ಅವರು ಬಂದಿದ್ರು. ಈಗ ಸರ್ಟಿಫಿಕೇಟ್ ಅನ್ನ ಅವರು ತಗೊಂಡ ಮೇಲೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಸಹ ನಮ್ಮ ಸಂಸ್ಥೆಯಿಂದಲೇ ಕೊಡ್ತೀವಿ. ಅದರೇನಂದ್ರೆ ಈಗ ಇಲ್ಲೇ ನಮ್ಮ ಇದರಲ್ಲಿ ನಮ್ಮ ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ ಈ ಥರನೇ ಆದರೆ ಕೂಡ ಅಲ್ಲಿ ಕೂಡ ಕೆಲಸವನ್ನು ಕೊಡಿಸ್ತಾರೆ, ಮತ್ತು ಹೊರದೇಶಗಳಲ್ಲೂ ಸಹ ಇಲ್ಲಿಂದ ಪ್ಲೇಸ್ಮೆಂಟ್ಸ್ ಅನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಸಂಸ್ಥೆ ಕಡೆ. ಈ ಬ್ಯಾಚಸ್ ಸ್ಟಾರ್ಟ್ ಆಗಿ ಈ ಬ್ಯಾಚ್ 2ನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸರ್. 1ನೇ ಬ್ಯಾಚ್ ಕಂಪ್ಲೀಟ್ ಆಗಿದೆ, 2ನೇ ಬ್ಯಾಚ್ ಈಗ ಸ್ಟಾರ್ಟ್ ಆಗಿದೆ. ತಿಪ್ಪೇಸ್ವಾಮಿ ಅಂತ, ನಮ್ಮದು ಊರು ಚಿತ್ರದುರ್ಗ. ಒಂದು 15 ವರ್ಷ ಮೆಡಿಕಲ್ ವೈದ್ಯಕೀಯ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ತುಂಬ ಉದ್ದೇಶ ಗುರಿ ಏನಪ್ಪ ಅಂದರೆ ನೆಕ್ಸ್ಟು ಹೊರಗಡೆ ಬರುವಂಥ ಯಾರು ಇವತ್ತು ಹಿರಿಯ ನಾಗರಿಕ ಇದ್ದಾರೆ, ನನ್ನ ಒಂದು ಅನುಭವದ ಪ್ರಕಾರ ಇವತ್ತು ಎಷ್ಟೋ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಇಲ್ಲ, ಸರಿಯಾದ ರೀತಿಯಲ್ಲಿ ನೀರಿನ ಸರಬರಾಜಿಲ್ಲ. ಅದರಿಂದ ಏನಾಗ್ತದೆ, ಇವತ್ತು ಬೀದಿಯಲ್ಲಿ ಇವತ್ತು ಎಷ್ಟೋ ವಯೋರುದ್ರಿ ಇವತ್ತು ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪೋದನ್ನು ನಾನು ನೋಡೋಕ್ಕಾಗದೆ ಇವತ್ತು ನನ್ನ 15 ವರ್ಷದ ವೃತ್ತಿಯನ್ನು ಕೆಲಸನ ಮಾಡಿಕೊಂಡೆ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ನನಗೆ ಅವಕಾಶ ಸಿಕ್ತು ಲೆಕ್ಚರಾಗಿ ಬರಬೇಕಂದ್ರೆ ನನಗೆ ತುಂಬ ಆಸೆ ಇತ್ತು. ಶತಶೃಂಗ ವಿದ್ಯಾಸಂಸ್ಥೆಯಲ್ಲಿ ನಾನೊಬ್ಬ ಲೆಕ್ಚರಾಗಿ ಇವತ್ತು ಕೆಲಸ ಮಾಡ್ತೀನಿ ಅಂದರೆ ನನ್ನ ಒಂದು ತಂದೆ ತಾಯಿ ಆಶೀರ್ವಾದ, ಜೊತೆಗೆ ನಾನು ಇವತ್ತು ಬಂದಿರತಕ್ಕಂಥ ಜನಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಯಾವ ಥರ ಮಕ್ಕಳಿಗೆ ಪಾಠ ಮಾಡೋದು ಸರ್? ಸೊ ಇವತ್ತು ಬಂದುಬಿಟ್ಟು ಈ ಒಂದು ಕೋರ್ಸ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೆಕ್ಸ್ಟ್ ಹಿರಿಯ ನಾಗರಿಕರ ಆರೈಕೆಯನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇವತ್ತು ಶತಶೃಂಗ ವಿದ್ಯಾಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಮ ಒಂದು ಖುಷಿ ವಿಚಾರ ಏನಂದರೆ ನೆಕ್ಸ್ಟ್ ಬರುವಂಥ ವಯೋರುದ್ರಿ, ನೆಕ್ಸ್ಟ್ ಬರುವಂಥ ಜನ್ರೇಷನ್ಗೆ ಯಾವ ರೀತಿ ಅವ್ರ ತಂದೆ ತಾಯಿಗಳನ್ನ ಕಾಪಾಡಬೇಕು, ಬರುವಂಥ ರೋಗಗಳನ್ನು ಯಾವ ರೀತಿ ಅವ್ರಿಗೆ ಅಧ್ಯಯನ ಮಾಡಿ ಈ ಒಂದು 3 ಮಂತ್ ಸರ್ಟಿಫಿಕೇಟ್ ಕೋರ್ಸ್ ಫಾರ್ ಜೀರಿಯಾಟ್ರಿಕ್ ಕೇರ್ ಗಿವರ್ಸ್ನ ಒಂದು ಕೋರ್ಸ್ ತಗೊಂಬಂದಿದ್ದಾರೆ. ಆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೆಕ್ಸ್ಟ್ ಬರುವಂಥ ಎಲ್ಲ ಹಿರಿಯ ನಾಗರಿಕರನ್ನ ಆರೈಕೆ ಮಾಡಬೇಕು, ಯಾರು ಬೀದಿ ಬದಲಿರಬಾರ್ದು, ಯಾರಿಗೂ ಸಮೇತ ಹಸಿವಿಂದ ಇರಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶನ ತಗೊಂಡು ಇವತ್ತು ಈ ಸಂಸ್ಥೆಯವರು ಒಂದು ಒಳ್ಳೆ ಉದ್ದೇಶಪೂರ್ವಕ ಈ ಒಂದು ಸಂಸ್ಥೆ ಮುಖಾಂತರ ನೆಕ್ಸ್ಟ್ ಹಿರಿಯ ನಾಗರಿಕ ಆರೈಕೆಯನ್ನು ಇವತ್ತು ಮಾಡ್ತಿದ್ದಾರೆ. ಸೊ ಹಂಗಾಗಿ ನಾವು ಈ ಒಂದು 2022 ಮುಗಿತು, 2023ಕ್ಕೆ ಎಂಟ್ರಿ ಆದ್ವಿ. ಸೊ 2 ಬ್ಯಾಚ್ ಕಂಪ್ಲೀಟ್ ಆಗಿದೆ, ಈಗ 3ನೇ ಬ್ಯಾಚ್ ರನ್ನಿಂಗ್ ಆಗಿದೆ, ತುಂಬ ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ಎಲ್ಲ ಜನ್ರೇಷನ್ಗೆ ಒಳ್ಳೇದಾಗಲಿ. ಈ ಒಂದು ಕೋರ್ಸ್ನ ಮುಖ್ಯ ಉದ್ದೇಶ ಎಲ್ಲರೂ ಈ ಒಂದು ಕೋರ್ಸ್ನ ಒಂದು ಪಡ್ಕೊಂಡು ಎಲ್ಲರೂ ನೆಕ್ಸ್ಟ್ ಬರುವಂಥ ತಂದೆ ತಾಯಿಗಳು ಎಲ್ಲರೂ ಕಾಪಾಡಬೇಕನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಒಂದು ಕಾರ್ಯಕ್ರಮನ ಉತ್ತೇಜನ ಮಾಡಿದೆ ಸರ್. ಥ್ಯಾಂಕ್ ಯು.